ಇವರು ಕನ್ನಡದ ಕಬೀರ, ಸೂಫಿ ಸಂತ, ಆಧ್ಯಾತ್ಮ ಚಿಂತಕ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶರಣಶ್ರೀ ಇಬ್ರಾಹಿಂ ಎನ್ ಸುತಾರ. ಈ ಆಧ್ಯಾತ್ಮ ಚಿಂತಕ ಜನಿಸಿದ್ದು ಶರಣರ ನಾಡಿನಲ್ಲಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಹಾಲಿಂಗಪುರ ಇವರ ಹುಟ್ಟೂರು. ಇವರು ಜನಿಸಿದ್ದು ಮೇ 10, 1940. ತಂದೆ ನಬಿ ಸಾಹೇಬ, ತಾಯಿ ಅಮಿನಾಬಿ. ನೇಕಾರಿಕೆ ಮಾಡ್ತಾ ಇದ್ದ ಬಡ ಕುಟುಂಬದಲ್ಲಿ ಕಷ್ಟದ ಬದುಕನ್ನು ಅನುಭವಿಸಿಯೂ ಹಸನಾಗಿ ಬೆಳೆದಿರುವ ಫಲವತ್ತಾದ ಪೈರು ಇದು. 1970 ಸುಮಾರಿಗೆ ಭಾವೈಕ್ಯ ಜನಪದ ಸಂಗೀತ ಮೇಳ ಅನ್ನುವ ತಂಡವನ್ನು ಕಟ್ಟಿಕೊಂಡು ಸಾಹಿತ್ಯ ವಾಚನ, ಪ್ರವಚನ, ಭಜನೆ ಮತ್ತು ಸಮಾಜ ಸೇವೆ ಮಾಡ್ತಾ ಭಾವೈಕ್ಯತೆಯನ್ನು ಸಾರುತ್ತಾ ಎಲ್ಲರಿಗೂ ಮಾದರಿಯಾಗಿರುವ ಆಧುನಿಕ ಕಾಲದ ಸಂತ ಇವರು. ಪರಮಾರ್ಥ ಲಹರಿ ಮತ್ತು ತತ್ವಜ್ಞಾನಕ್ಕೆ ಸರ್ವರೂ ಅಧಿಕಾರಿಗಳು ಅನ್ನುವ ಒಳಗಣ್ಣನ ತೆರೆಸುವ ಕೃತಿಗಳನ್ನು ರಚಿಸಿ ಅಧ್ಯಯನ ಪ್ರಿಯರ ಸಾಹಿತಿಯಾಗಿದ್ದಾರೆ. ಜಗವೊಂದು ಧರ್ಮಶಾಲೆ, ಮೊದಲು ಮಾನವನಾಗೂ ಸೇರಿದಂತೆ ಆಧ್ಯಾತ್ಮದ ವಿಚಾರಗಳನ್ನು ಸಾರುವ ಸುಮಾರು ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಿ ಭಾವೈಕ್ಯತೆಯನ್ನು ಬೆಳೆಸಿದ ಶರಣರಿವರು. ಪ್ರಶ್ನೋತ್ತರಗಳ ಜೊತೆಗೆ ತತ್ವ ಪದಗಳನ್ನು ಹಾಡುವಂಥ ವಿನೂತನ ಕಲಾ ಪ್ರಕಾರವನ್ನು ಹುಟ್ಟುಹಾಕಿದ ಅತ್ಯಂತ ವಿಭಿನ್ನ ಕಲಾವಿದ ಇಬ್ರಾಹಿಂ ಸುತಾರ್. ವಿಶ್ವಕನ್ನಡ ಸಮ್ಮೇಳನ, ಮೈಸೂರು ದಸರಾ ಸೇರಿದಂತೆ ರಾಷ್ಟ್ರಮಟ್ಟದ ವಿವಿಧ ಕಾರ್ಯಕ್ರಮಗಳಲ್ಲಿ ವಿನೂತನ ರೀತಿಯ ಜನಪದ ಗಾಯನ, ಪ್ರವಚನ ಹಾಗೂ ಗೀತ ಸಂವಾದಗಳನ್ನು ಮಾಡಿ ಭಾವೈಕ್ಯತೆ ಮತ್ತು ಆಧ್ಯಾತ್ಮದ ವಿಚಾರಗಳನ್ನು ಸಾರಿದ ಮಹಾತ್ಮರಿವರು. ಐತಿಹಾಸಿಕ ಬಸವಶಾಂತಿ ಜ್ಯೋತಿ ಪಾದಯಾತ್ರೆ ಸೇರಿದಂತೆ ಗ್ರಾಮೀಣ ಮಟ್ಟದಿಂದ ರಾಷ್ಟ್ರಮಟ್ಟದವರೆಗೆ 100 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸರ್ವಧರ್ಮ ಸಮನ್ವಯತೆ, ಶಾಂತಿ ಸಾಮರಸ್ಯದ ವಿಚಾರದಲ್ಲಿ ದಣಿವರೆಯದೆ ದುಡಿಯುತ್ತಾ ಬಂದಿದ್ದಾರೆ ಇಬ್ರಾಹಿಂ ಸುತಾರ. ಇವರ ಸೇವೆಗೆ ನಾಡಿನ ವಿವಿಧ ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿದ್ದಾವೆ. ವಿಶೇಷ ಅಂದರೆ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಪುರಸ್ಕಾರಕ್ಕೂ ಭಾಜನರಾಗಿದ್ದಾರೆ ಇಬ್ರಾಹಿಂ ಸುತಾರ. ಸದಾ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವ ಆಧುನಿಕ ಸಂತ ಶರಣ ಇಬ್ರಾಹಿಂ ಸುತಾರ ಅವರು ತಮ್ಮ ಬದುಕಲ್ಲಿ ಕಂಡ ಗುರುಗಳಿಗೆ ನಮನ ಸಲ್ಲಿಸಲಿದ್ದಾರೆ. ಹೇಳಿ ಗುರುಗಳೇ. ವೀಕ್ಷಕರಿಗೆಲ್ಲ ವಂದನೆಗಳು. ಗುರುದೇವ ನಿಮ್ಮ ಕೃಪೆಯಿಂದ, ಗುರುದೇವ ನಿಮ್ಮ ಕೃಪೆಯಿಂದ ಭೂಲೋಕ ಸ್ವರ್ಗವಾಗಲಿ, ದುರಿತೆಲ್ಲ ದೂರವಾಗುತ್ತ ಪರಮಾರ್ಥಮಯ ಬದುಕಾಗಲಿ, ಗುರುದೇವ ನಿಮ್ಮ ಕೃಪೆಯಿಂದ. ಪ್ರತಿಯೊಂದು ಧರ್ಮ ಪ್ರೀತಿಸುವ ಸದ್ಧರ್ಮ ನಮ್ಮದಾಗಲಿ, ಪ್ರತಿಯೊಂದು ಧರ್ಮ ಪ್ರೀತಿಸುವ ಸದ್ಧರ್ಮ ನಮ್ಮದಾಗಲಿ, ಸತ್ಯಾಸ್ತ್ರಗಳು ವಿಧಿಸುವ ಸತ್ಕರ್ಮ ನಮ್ಮದಾಗಲಿ, ಗುರುದೇವ ನಿಮ್ಮ ಕೃಪೆಯಿಂದ.
ತನು ಪುಣ್ಯಕ್ಷೇತ್ರವಾಗಲಿ ಮನ ದೇವ ಮಂದಿರಾಗಲಿ ತನು ಪುಣ್ಯಕ್ಷೇತ್ರವಾಗಲಿ ಮನ ದೇವ ಮಂದಿರಾಗಲಿ ಅನುದಿನವು ನಿಮ್ಮ ಧ್ಯಾನಿಸುತ್ತ ಅನುದಿನವು ನಿಮ್ಮ ಧ್ಯಾನಿಸುತ್ತ ಈ ಜನೋಮ ಪಾವನಾಗಲಿ ಗುರುದೇವ ನಿಮ್ಮ ಕೃಪೆಯಿಂದ ಅಧ್ಯಾತ್ಮ ಶಕ್ತಿ ಬೆಳೆಯಲಿ ಅಜ್ಞಾನ ದೂರವಾಗಲಿ ಅಧ್ಯಾತ್ಮ ಶಕ್ತಿ ಬೆಳೆಯಲಿ ಅಜ್ಞಾನ ದೂರವಾಗಲಿ ಅವ್ಯಕ್ತನಾದ ಬ್ರಹ್ಮನು ಅವ್ಯಕ್ತನಾದ ಬ್ರಹ್ಮನು ಕಣಕಣಗಳಲ್ಲಿ ಕಾಣಲಿ ಗುರುದೇವ ನಿಮ್ಮ ಕೃಪೆಯಿಂದ ಭೂಲೋಕ ಸ್ವರ್ಗವಾಗಲಿ ದುರಿತೆಲ್ಲ ದೂರವಾಗುತ್ತ ಪರಮಾರ್ಥಮಯ ಬದುಕಾಗಲಿ ಗುರುದೇವ ನಿಮ್ಮ ಕೃಪೆಯಿಂದ ಏನ್ ಆತ್ಮೀಯ ಬಂಧುಗಳೇ ಪ್ರತಿಯೊಬ್ಬ ಸಾಧಕನ ಜೀವನದಲ್ಲಿ ಗುರುಗಳ ಪಾತ್ರ ಬಹಳ ಮುಖ್ಯವಾದದ್ದು ಎಲ್ಲಿವರೆಗೆ ಒಬ್ಬ ಸಮರ್ಥನಾದಂಥ ಸದ್ಗುರುವಿನ ಕೃಪೆಯನ್ನು ನಾವು ಪಡೆಯುವುದಿಲ್ಲ ಅಲ್ಲಿವರೆಗೆ ನಾವು ಸಫಲತೆಯನ್ನು ಕಾಣುವುದಿಲ್ಲ ಹಾಗಾಗಿ ಗುರುಗಳ ಕೃಪಾ ಪಡಿಬೇಕಾದದ್ದು ಬಹಳ ಮುಖ್ಯವಾದದ್ದು ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಸಾಧಕರನ್ನು ಕುರಿತು ಒಂದು ಮಾತನ್ನು ಬರೀತಾರೆ ಅವರಂತಾರೆ ಗುರುವರನ ಒಲವಿಲ್ಲದವನು ನೋಡ್ರಿ ಮಾತು ಹೆಂಗದೆ ಗುರುವರನ ಒಲವಿಲ್ಲದವನು ಏನನ್ನೋದಲು ದೊರಕೊಳ್ಳಲರಿಯದು ಸಮ್ಯಕ್ ಜ್ಞಾನ ಅಂತ ಬರೀತಾರೆ ಅಂದರೆ ಗುರುಗಳ ಕೃಪೆಯನ್ನು ಪಡೆಯಲಾರದ ವ್ಯಕ್ತಿ ಬೇಕಾದಂಥ ಪ್ರಕಾಂಡ ಪಂಡಿತ ಅದಾನಂದರೂ ಓದಿಕೊಂಡಾನಂದರೂ ಕೂಡ ಅವನಿಗೆ ದೇವರ ಬಗ್ಗೆ ಆಗಲಿ ಧರ್ಮದ ಬಗ್ಗೆ ಆಗಲಿ ಯಥಾರ್ಥ ಜ್ಞಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರೀತಾರೆ ಆದ್ದರಿಂದ ಗುರುಕೃಪ ಪಡಿಬೇಕಾದದ್ದು ಬಹಳ ಮುಖ್ಯವಾದದ್ದು ಬಸವಣ್ಣವರು ಕೂಡ ಈ ಮಾತನ್ನು ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ ಶಿವಪಥ ನರಿವೊಡೆ ಗುರುಪಥ ಮೊದಲು ಶಿವನ ಸಾಕ್ಷಾತ್ಕಾರದ ಸಾಧನೆ ನೀವು ಪಡಿಬೇಕು ಅಂತಿದ್ರಿ ಅಂತಂದರೆ ಗುರು ಕೃಪೆಯನ್ನು ಪಡಿಬೇಕಾದದ್ದು ಬಹಳ ಮುಖ್ಯವಾದದ್ದು ಅದಕ್ಕೆ ಗುರುಗಳ ಬಳಿ ಹೋಗ್ರಿ ಅಂತ ಅವ್ರು ಹೇಳ್ತಾರೆ ಅವರಷ್ಟೇ ಹೇಳಿದರು ಅಂತಲ್ಲ ಸೂಫಿ ಸಂತರು ಅದ್ವೈತಿಗಳು ಸಮದರ್ಶಿಗಳು ಅವರು ಒಂದು ಮಾತನ್ನು ಬರೀತಾರೆ ಜಬ್ ತಕ್ ಆಪ್ ಕಾಮಿಲ್ ಮುರ್ಷದ್ ಕಿ ಮುದ್ದುವ ನಹಿ ಲೇಂಗೆ ಮೇರೆ ಭಾಯಿಯೋ ಗೌರ್ ಕರ್ನೆ ಕಿ ಬಾತ್ ಹೈ ಜಬ್ ತಕ್ ಆಪ್ ಕಾಮಿಲ್ ಮುರ್ಷದ್ ಕಿ ಮುದ್ದುವ ನಹಿ ಲೇಂಗೆ ತಬ್ ತಕ್ ಆಪ್ ದೀನೋ ದುನಿಯಾ ಮೇ ಕಾಮಯಾಬ್ ನಹಿ ಹೋಂಗೆ ಎಲ್ಲಿ ತನಕ ಒಬ್ಬ ಬಲ್ಲ ಗುರುವಿನ ಕೃಪೆಯನ್ನು ಪಡೆಯುವುದಿಲ್ಲ ಅಲ್ಲಿ ತನಕ ನಿಮಗೆ ಛಂದಂಗೆ ಪ್ರಪಂಚನೂ ಮಾಡಕ್ಕೆ ಆಗಂಗಿಲ್ಲ ಪರಮಾರ್ಥನೂ ಸಾಧ್ಯ ಆಗಂಗಿಲ್ಲ ಅಂತ ಬರೀತಾರೆ ಹಾಗಾಗಿ ಗುರು ಕೃಪ ಬಹಳ ಮುಖ್ಯವಾದದ್ದು ಹಾಗಾದರೆ ನಿಜವಾದ ಗುರು ಅಂತಂದರೆ ಯಾರು ಗುರುವಿನ ಲಕ್ಷಣಗಳು ಏನು ನಿಮಗೆ ನೆನಪಿರಲಿ ಒಂದು ಮಾತು ಗುರು ಅನ್ನುವಂಥ ತತ್ವ ಅಧ್ಯಾತ್ಮ ವಿದ್ಯೆ ಇದು ಯಾವುದೇ ಒಂದು ಜನಾಂಗದ
ಯಾವುದೂ ಒಂದು ಯಾವುದೇ ಒಂದು ದೇಶದ ಸ್ವತ್ತಲ್ಲ, ಜಾತ್ಯತೀತವಾದದ್ದು. ಹಾಗಾಗಿ ಗುರುವಿನ ಲಕ್ಷಣ ಏನು ಅಂತ ಕೇಳಿದರೆ, ಗುರು ಎರಡು ಅಕ್ಷರಗಳದಾವೆ ಇವು. ಗುರು, ಗು ಅಂದ್ರೆ ಗುಣಾತೀತವಾದ, ರು ಅಂದ್ರೆ ರೂಪಾತೀತವಾದ. ಅಂದರೆ ಗುಣಾತೀತವಾದ ರೂಪಾತೀತವಾದ ಪರಮಾತ್ಮನ ಅನುಭವ ಸಾಧಕರಿಗೆ ಶಿಷ್ಯರಿಗೆ ಯಾರು ಯಥಾರ್ಥವಾಗಿ ಮಾಡಿಕೊಡ್ತಾರೋ ಅವರಿಗೆ ಗುರು ಅನ್ನಬೇಕು ಅಂತ ಹೇಳ್ಕೊಂಡು ಬರ್ತಾರೆ. ಇದು ಗುರುಗಳ ಲಕ್ಷಣ. ಇಂಥ ಗುರುಗಳ ಕೃಪೆಯನ್ನು ನಾವು ಪಡಿಬೇಕಾದದ್ದು ಬಹಳ ಮುಖ್ಯವಾದದ್ದು. ಇನ್ನೊಂದು ಕಡೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೀತಾರೆ, ಅವ್ರು ಹೇಳ್ತಾರೆ, ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರತೆ ಸುಮುಖತ್ವ ಸುಗುಣ ಸುಜ್ಞಾನಗಳಿರಲವನೇ ಸೇವ್ಯ ಗುರುವಕ್ಕು. ಜನರಿಂದ ಸೇವಿಸಿಕೊಳ್ಳಲಿಕ್ಕೆ ಅರ್ಹನಾದಂಥ ಗುರು ಯಾರು ಅಂತ ಕೇಳಿದರೆ ಅವನಲ್ಲೇ ಕರುಣೆ ಇರಬೇಕು. ಶಿಷ್ಯರು ಹೇಗೆ ಉದ್ಧಾರ ಆದರು ಅನ್ನುವಂಥ ಕರುಣೆ ಇರಬೇಕು, ಸತ್ಕಲೆ ಇರಬೇಕು, ಶಾಸ್ತ್ರದ ಪರಿಣತೆ ಇರಬೇಕು, ಮತ್ತು ಶಿಷ್ಯರಿಂದ ಏನೂ ಅಪೇಕ್ಷೆ ಮಾಡದೇ ಇರುವ ನಿರಾಸೆ ಇರಬೇಕು, ಸೌಂದರ್ಯತೆ ಇರಬೇಕು. ಅಂದರೆ ವರಪುಣ್ಯಮಯದ ಶರೀರದ ಗುರು ಇರಬೇಕು, ಸೌಂದರ್ಯತೆ ಸುಮುಖತ್ವ ಪ್ರಸನ್ನತೆ ಇರಬೇಕು, ಸುಗುಣ ಸುಜ್ಞಾನಗಳಿರಲವನೇ ಸೇವ್ಯ ಗುರುವಕ್ಕು ಅಂತ ಹೇಳ್ಕೊಂಡು ಬರ್ತಾರೆ. ಗುರು ತತ್ವ ಅದು ಜಾತ್ಯತೀತವಾಗಿರುವಂಥ ತತ್ವ. ಅಂಥ ಗುರುವಿನ ಕೃಪ ಪಡಿಬೇಕಾದದ್ದು ಬಹಳ ಮುಖ್ಯವಾದದ್ದು. ಹಾಗಾಗಿ ಪುಣ್ಯಾತ್ಮರೇ, ನನ್ನ ಬದುಕಿನಲ್ಲಿ ಗುರುಗಳ ಪಾತ್ರ ಏನಿತ್ತು, ಅದು ಎಷ್ಟು ಮಹತ್ವದ್ದಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಗೆ ನಾಲ್ಕು ಮಾತುಗಳನ್ನು ಹೇಳ್ಕೋಬೇಕು ಅಂತ ನಾನು ಇಚ್ಛೆ ಮಾಡಿದ್ದೇನೆ. ನನಗೆ ಮೊಟ್ಟ ಮೊದಲನೆಯ ಗುರು ಅಂತಂದರೆ ಹಜರತ್ ಅಬ್ಬಾಸ್ ಅಲಿ ಜುನೈದ್. ಅವರು ಕುಡ್ಚಿ ಊರಿನವರು, ಸೂಫಿ ಸಂತರು. ಅವರ ಅನುಗ್ರಹ ನನಗಾಯಿತು. ಅವರ ಕೃಪೆಯಿಂದ ಕುರಾನ್ ಹದೀಸಗಳ ರಹಸ್ಯದ ಜ್ಞಾನ ನನಗೆ ಪ್ರಾಪ್ತಿಯಾಯಿತು. ರಹಸ್ಯದ ಜ್ಞಾನ ಅಂತಂದರೆ, ಒಬ್ಬ ಸಾಧಕ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ನಾಲ್ಕು ಮೆಟ್ಟಿಲುಗಳು ಅಂತಿರ್ತವೆ. ಇದು ಸೂಫಿ ಸಂತರು ಹೇಳ್ಕೊಂಡು ಬರುವಂಥ ಮಾತು. ಶರಿಯತ್, ತರಿಹತ್, ಹಕೀಕತ್, ಮಾರಿಫತ್ ಅಂಥೇಳಿ. ಹಾಗಾಗಿ ಈ ನಾಲ್ಕು ಮೆಟ್ಟಲುಗಳ ರಹಸ್ಯವನ್ನು ಹಜರತ್ ಅಬ್ಬಾಸ್ ಅಲಿ ಜುನೈದ್ ಅನ್ನುವಂಥ ಕುಡ್ಚಿಯ ಪೂಜ್ಯರು ನನಗೆ ಅನುಗ್ರಹ ಮಾಡಿದರು. ಅವರ ಕೃಪೆಯನ್ನು ನಾನು ಎಂದೂ ಮರಿಲಿಕ್ಕೆ ಸಾಧ್ಯವಿಲ್ಲ. ಅದಾದ ಬಳಿಕ ನನ್ನ ಜೀವನದಲ್ಲಿ ಈ ತತ್ವಪದಗಳನ್ನು ಕಲಿಸಿರುವಂಥ ಭಜನಾ ಪದ್ಯಗಳು ಅಂತಂತಾರಲ್ಲ, ತತ್ವಪದಗಳು ಅಂತಂತಾರಲ್ಲ, ಶ್ರೀಮನ್ ನಿಜಗುಣ ಶಿವಯೋಗಿಗಳು, ಸರ್ಪಭೂಷಣ ಶಿವಯೋಗಿಗಳು, ಮಹಾತ್ಮರು ಬರೆದಂಥ ತತ್ವಪದಗಳನ್ನು ಹಾಡುವಂಥ ಸಂಘಗಳಿಗೆ ಭಜನಾ ಸಂಘ ಅಂತ ಕರೀತಾರೆ. ಆ ಸಂಘದೊಳಗೆ ನಾನು ಪ್ರವೇಶ ಆದಾಗ ನನಗೆ ಆ ತತ್ವಪದಗಳನ್ನು ಕಲಿಸಿದಂಥ ಗುರುಗಳು ಅಂತಂದರೆ, ಹುನ್ನೂರಿನ ಗುರುಪಾದಪ್ಪ ಕಕಮರಿ ಮಾಸ್ತರ್ ಅನ್ನುವಂಥ ಒಬ್ಬರು, ಅವರು ನಮಗೆ ಪರಮ ಆದರಣೀಯ ಗುರುಗಳು. ಆ ಬಳಿಕ ಹುಲ್ಯಾಳದ ಬಸಪ್ಪ ಹಣಿಗೆ ಕಟ್ಟಿ ಅನ್ನುವಂಥ ಮಹಾನುಭಾವರು. ಇವರಿಬ್ಬರ ಪಾತ್ರ ನನ್ನ ಬದುಕಿನಲ್ಲಿ ಬಹಳಷ್ಟು ಪರಿವರ್ತನೆಯನ್ನು ಮಾಡಿಕೊಟ್ಟಿತು. ತತ್ವಪದಗಳನ್ನು ಹ್ಯಾಂಗೆ ಅನ್ನಬೇಕು ಅನ್ನೋದನ್ನು ನನಗೆ ಹೇಳಿಕೊಟ್ರು. ಅದಾದ ಬಳಿಕ ನಮ್ಮ ಮಹಾಲಿಂಗಪುರದೊಳಗೆ ಪೂಜ್ಯ ಬಸವಾನಂದ ಮಹಾಸ್ವಾಮೀಜಿಯವರ ಪುಣ್ಯಾರಾಧನೆಯ ನಿಮಿತ್ತವಾಗಿ ಪ್ರತಿ ವರ್ಷ ಒಂದು ತಿಂಗಳ ಪರ್ಯಂತರ ಭಗವತ್ ಚಿಂತನೆ ನಡೀತಿತ್ತು. ಬೆಳಿಗ್ಗೆ ಮತ್ತು ಸಾಯಂಕಾಲ ಶಾಸ್ತ್ರ ಚಿಂತನೆ ನಡೀತಿತ್ತು. ನನ್ನದೂ ಒಂದು ಹಸಿವು ಇತ್ತು. ಕುರಾನ್ ಅಭ್ಯಾಸ ಮಾಡುವಾಗ ಕುರಾನದಲ್ಲಿ ಪರಮಾತ್ಮನ ಸ್ವರೂಪವನ್ನು ನಾನು ತಿಳ್ಕೊಂಡಾಗ, ಧರ್ಮದ ಸ್ವರೂಪವನ್ನು ತಿಳ್ಕೊಂಡಾಗ, ಮುಕ್ತಿಯ ಸ್ವರೂಪವನ್ನು ತಿಳ್ಕೊಂಡಾಗ, ಹಾಗಾದರೆ ವಚನಕಾರರು ಭಗವಂತನ ಸ್ವರೂಪವನ್ನು ಹೇಗೆ ಹೇಳ್ತಿರಬಹುದು, ಉಪನಿಷತ್ಕಾರರು ಪರಮಾತ್ಮನ ಸ್ವರೂಪವನ್ನು ಹೇಗೆ ಹೇಳ್ತಿರಬೇಕು ಅನ್ನೋದನ್ನು ತಿಳ್ಕೋಬೇಕನ್ನುವಂಥ ಕುತೂಹಲ ನನ್ನಲ್ಲಿ ಇರುವುದಕ್ಕೆ, ಬಸವಾನಂದ ಮಹಾಸ್ವಾಮೀಜಿಯವರ ಪುಣ್ಯಾರಾಧನೆ ಪ್ರಾರಂಭ ಆಗೋದಕ್ಕೆ ಪ್ರತಿ ವರ್ಷ ಒಂದು ತಿಂಗಳ ಪರ್ಯಂತರ ಬೆಳಿಗ್ಗೆ ಸಾಯಂಕಾಲ ಅಲ್ಲೇ
ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶಾಸ್ತ್ರ ನಡೀತಿತ್ತು, ವಚನ ಸಾಹಿತ್ಯದ ಚಿಂತನೆ ನಡೀತಿತ್ತು, ಶ್ರೀಮದ್ ಭಗವದ್ಗೀತೆ ಉಪನಿಷತ್ತುಗಳು ಅಲ್ಲೇ ಅಧ್ಯಯನಕ್ಕೆ ಒಳಪಡಿಸ್ತಿದ್ರು. ಆ ಚಿಂತನೆಯಲ್ಲಿ ನಾನು ಪ್ರತಿದಿನ ಪಾಲ್ಗೊಳ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ನನ್ನ ಮೇಲೆ ಪ್ರಭಾವ ಬೀರಿದವರು ಅಥಣಿ ತಾಲೂಕಿನ ದರೂರಿನ ಪೂಜ್ಯ ಶ್ರೀ ಶಂಭುಲಿಂಗ ಶಾಸ್ತ್ರಿಗಳು. ಶ್ರೀಮನ್ ನಿಜಗುಣ ಶಿವಯೋಗಿಗಳ ತತ್ವವನ್ನು, ವಚನ ಸಾಹಿತ್ಯದ ರಹಸ್ಯವನ್ನು ನನ್ನ ಮನಕ್ಕೆ ಮುಟ್ಟುವಂತೆ ತಟ್ಟುವಂತೆ ಉಪದೇಶ ಮಾಡಿರುವಂಥ, ಪಾಠ ಹೇಳಿದಂಥ ಮಹಾನುಭಾವರು ಪೂಜ್ಯ ಶಂಭುಲಿಂಗ ಶಾಸ್ತ್ರಿಗಳು. ಅವರು ನನ್ನ ಪರಮಗುರುಗಳು. ಅದಾದ ಬಳಿಕ ನನ್ನ ಜೀವನದಲ್ಲಿ ಸೊಲ್ಲಾಪುರದ ಸಿದ್ದಪ್ಪ ಮಹಾರಾಜರು ಅಂತ ಅದೇ ಬಸವಾನಂದ ಮಹಾಸ್ವಾಮಿಗಳ ಪುಣ್ಯಾರಾಧನೆಗೆ ಬರ್ತಿದ್ದರು. ಅವರು ವಿಚಾರ ಚಂದ್ರೋದಯ, ವಿಚಾರ ಸಾಗರ ಅನ್ನುವಂಥ ಪ್ರಕರಣ ಗ್ರಂಥಗಳನ್ನು ನಮಗೆ ಅಭ್ಯಾಸ ಮಾಡಿಸಿದರು. ಅವರು ಪರಮಾದರಣೀಯರು, ಅವರು ಕೂಡ ನನ್ನ ಗುರುಗಳು. ಆ ಬಳಿಕ ನಮ್ಮ ಮಹಾಲಿಂಗಪುರದೊಳಗೆ ಒಬ್ಬರು ಸಹಜಾನಂದ ಮಹಾಸ್ವಾಮಿಗಳು ಅಂತಿದ್ದಾರೆ, ನಮ್ಮ ಪರಮ ಆದರಣೀಯರು. ಅವರು ಕೂಡ ಪ್ರತಿ ವರ್ಷ ತಮ್ಮ ಪಕ್ಕದಲ್ಲಿ ನನ್ನ ಕುಂಡರಿಸಿಕೊಂಡು ಯಾವ ಗ್ರಂಥ ಚಿಂತನಕ್ಕೆ ನಡೀತಿತ್ತು ಆ ಗ್ರಂಥ ನನ್ನ ಕೈಯಲ್ಲಿ ಕೊಟ್ಟು ನನಗೆ ಅಭ್ಯಾಸ ಮಾಡಿಸಿದ ಮಹಾನುಭಾವರು. ಅವರು ನನ್ನ ಗುರುಗಳು. ಗುರುತತ್ವ ಹಲವು ರೂಪದೊಳಗೆ ಬಂದು ನನ್ನ ಬದುಕನ್ನು ಸಾರ್ಥಕಗೊಳಿಸಿರುವಂಥ ತತ್ವ ಗುರುತತ್ವ. ಸಹಜಾನಂದ ಮಹಾಸ್ವಾಮಿಗಳು ಕೂಡ ಪರಮಾದರಣೀಯರು. ಅದಾದ ಬಳಿಕ ಇನ್ನೊಂದು ಮಹತ್ವದ ತಿರು ನನ್ನ ಬದುಕಿನಲ್ಲಿ ಬಂದದ್ದು, ಅದೇನು ಅಂತ ಕೇಳಿದರೆ, ಈ ತತ್ವ ಪದಗಳನ್ನು ನಾವು ಹಾಡ್ತಿದ್ದೀವಿ. ಶ್ರೀಮನ್ ನಿಜಗುಣ ಶಿವಯೋಗಿಗಳ, ಸರ್ಪಭೂಷಣ ಶಿವಯೋಗಿಗಳ ಪದ್ಯಗಳನ್ನು ಹಾಡ್ತಿದ್ದೀವಿ. ಆ ತತ್ವ ಪದಗಳು ಜನಸಾಮಾನ್ಯರಿಗೆ ತಿಳಿತಿದ್ದಿಲ್ಲ. ಅಂಥ ಸಂದರ್ಭದೊಳಗೆ ನಮಗೆ ಮಹಾಲಿಂಗಪುರದ ಮಲ್ಲಪ್ಪಣ್ಣ ಶಿರೋಳ ಅನ್ನುವಂಥ ಹಿರಿಯರು, ಮಹಾನುಭಾವರು, ಅವರು ಬಂದು ನಮ್ಮ ಪದ್ಯಗಳನ್ನು ಕೇಳಿ ಅವರು ಪ್ರಶ್ನೆ ಮಾಡ್ತಾರೆ, ಅಲ್ರಿಪ್ಪ ಇಂಥ ಕಠಿಣ ಪದ್ಯಗಳನ್ನು ಹೇಳಿದರೆ ಜನಸಾಮಾನ್ಯರಿಗೆ ಅದರೊಳಗಿನ ರಹಸ್ಯ ಅರ್ಥ ಹೆಂಗೆ ತಿಳಿಬೇಕು, ಇಂಥ ಪದ್ಯಗಳನ್ನು ಹಾಡಿದರೆ ಅವ್ರಿಗೆ ಹೆಂಗೆ ಅರ್ಥ ಆಗಬೇಕು ಅಂತ ಪ್ರಶ್ನೆ ಮಾಡಿದರು. ಹಾಗಾದರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ದೀವಿ. ಅವರು ಒಂದು ಗುಟ್ಟಿನ ಮಾತು ಹೇಳಿದರು, ನೋಡ್ರಿ ಆ ಪದ್ಯದೊಳಗೆ ಮಹಾತ್ಮರು ಜನರಿಗೆ ಏನನ್ನು ಉಪದೇಶ ಮಾಡ್ಕೋತಾ ಮಾಡ್ಯಾರು ಅನ್ನೋದನ್ನು ಮೊದಲು ನೀವು ಚೆನ್ನಾಗಿ ತಿಳ್ಕೊರಿ, ಅದಕ್ಕೆ ಸಂಬಂಧಪಡುವಂತೆ ಪ್ರಶ್ನೆ ಉತ್ತರಗಳನ್ನು ತಯಾರು ಮಾಡ್ಕೋರಿ, ಒಬ್ಬರು ಪ್ರಶ್ನೆ ಕೇಳ್ರಿ ಅದಕ್ಕೆ ಒಬ್ಬರು ಉತ್ತರ ಹೇಳ್ರಿ, ಪದ್ಯಗಳನ್ನು ಹಾಡ್ರಿ, ಆವಾಗ ಜನಸಾಮಾನ್ಯರಿಗೆ ಮುಟ್ತತಿ ಅಂತ ಸಲಹೆ ಕೊಟ್ಟರು. ಅವರು ಕೂಡ ನಮ್ಮ ಬದುಕಿನೊಳಗೆ ಒಂದು ತಿರುವನ್ನು ತಂದುಕೊಟ್ಟವರು, ಅವರು ಕೂಡ ಗುರುಗಳೇ. ಅದಾದ ಬಳಿಕ ನಾವು ಪ್ರಶ್ನೋತ್ತರಗಳನ್ನು ಹೇಳ್ಕೊಂಡೀವಿ. ಗುರು ಯಾಕೆ ಬೇಕು, ಗುರು ಇಲ್ಲದನ್ನು ನಾವು ಉದ್ಧಾರ ಆಗೋಕ್ಕೆ ಸಾಧ್ಯಲ್ಲೇನು, ದೇವ್ರ ಅದಾನೋ ಇಲ್ಲೋ, ಇದ್ರೆ ಕಣ್ಣಿಗೆ ಕಾಣಂಗಿಲ್ಲ ಯಾಕೆ, ಕಣ್ಣಿಗೆ ಕಾಣಲಿಲ್ಲ ಅಂದರೂ ಆ ಪರಮಾತ್ಮ ಅದಾನು ಅಂತ ನಾವು ಹೆಂಗೆ ನಿಶ್ಚಯ ಮಾಡಬೇಕು, ಹೆಂಗೆ ನಂಬಬೇಕು, ಇಂಥ ಹಲವಾರು ಪ್ರಶ್ನೆಗಳನ್ನು ನಾವು ಎತ್ತಿಕೊಂಡು ಅದಕ್ಕೆ ಉತ್ತರ ಕೊಡುವುದರ ಜೊತೆಗೆ ಅದಕ್ಕೆ ಸಂಬಂಧಪಡುವಂಥ ತತ್ವ ಪದಗಳನ್ನು ನಾವು ಹಾಡ್ತಾ ಬಂದೀವಿ. ಆ ಕಾರ್ಯಕ್ರಮಕ್ಕೆ ಒಂದು ಹೆಸರಿಟ್ಟೀವಿ ನಾವು, ಅಧ್ಯಾತ್ಮ ಸಂವಾದ ತರಂಗಿಣಿ ಅಂತ ಹೇಳಿ, ಭಾವೈಕ್ಯ ಭಕ್ತಿ ರಸಮಂಜರಿ ಅಂತ ಹೆಸರು ಕೊಟ್ಟು ಎಲ್ಲ ಧರ್ಮಗಳ ಸಾರವನ್ನು ಸಂಗ್ರಹಿಸಿ ಪ್ರಶ್ನೋತ್ತರಗಳ ಜೊತೆಗೆ ತತ್ವ ಪದಗಳನ್ನು ಹಾಡುವಂಥ ಒಂದು ವಿನೂತನ ಪ್ರಯೋಗವನ್ನು ನಾವು ಮಾಡಿದ್ವಿ. ಅದು ಭಾಳ ಯಶಸ್ವಿ ಕಂಡಿತು. ಹಾಗಾದರೆ ಇಂಥ ಪ್ರಯೋಗ ನಾವು ಮಾಡಬೇಕಾಗಿತ್ತು ಅಂತಂದರೆ ಅದಕ್ಕೆ ಸಲಹೆ ಕೊಟ್ಟವರು ಮಲ್ಲಪ್ಪಣ್ಣ ಶಿರೋಳ್, ಅವರು ಕೂಡ ನಮ್ಮ ಗುರುಗಳೇ. ನಮ್ಮ ಮನೆಯಲ್ಲಿ ಅತ್ಯಂತ ಕಡು ಬಡತನದ ನಮ್ಮ ಬದುಕು, ನಾವು ನೇಕಾರಿಕೆ ಕೆಲಸ ಮಾಡ್ತಿದ್ದೀವಿ, ಭಜನಾ ಪ್ರವಚನ ಮಾಡ್ಕೋತ ಹೋದ ಬಳಿಕ ಮನೆ ಒಳಗೆ ಉಪವಾಸ ಬೀಳು ಪ್ರಸಂಗ ಬರ್ತಿತ್ತು. ಆ ಸಂದರ್ಭದೊಳಗೆ ನಮ್ಮನ್ನು ದುಡಿಸಿಕೊಳ್ಳುವಂಥ ಮಾಲಕರು ಒಂದು ಮಾತನ್ನು ಹೇಳಿದರು, ಓ ಇಬ್ರಾಹಿಂ ನೀನು ಎರಡರೊಳಗೆ ಒಂದು ಕೆಲಸ ಮಾಡು. ಅವರು ಗುರುಗಳೇ ನನಗೆ. ಎಂಥ ತಿರುವನ್ನು ತಂದುಕೊಟ್ಟರು ಅಂತಂದರೆ, ನೀನು ನೇಕಾರಿಕೆ ಕೆಲಸ ಮಾಡು, ಭಜನಾ ಬಿಟ್ಟುಬಿಡು, ಪ್ರವಚನಗಳನ್ನು ಬಿಟ್ಟುಬಿಡು,
ಅಥವಾ ನೀ ಪ್ರವಚನಗಳನ್ನು ಮಾಡ್ತಾ ಹೋಗು, ಭಜನೆಗಳನ್ನು ಹಾಡ್ತಾ ಹೋಗು, ಬೆಳತನಕ ನಿದ್ದೆ ಕಾಯ್ತಾ ಹೋಗು, ಆದರೆ ನಾವು ಬೇರೆಯವರಿಗೆ ಕೆಲಸ ಮಾಡಿಸ್ಕೋತೀವಿ. ಎರಡರೊಳಗೆ ಒಂದು ಆಯ್ಕೆ ಮಾಡು ಅಂತ ನನಗೆ ಸಲಹೆ ಕೊಟ್ಟರು ನಮ್ಮನ್ನು ದುಡಿಸಿಕೊಳ್ಳುವಂಥ ಮಾಲಕರು. ನಾನು ಒಂದು ಕಡೆ ಕೂತ್ಕೊಂಡು ವಿಚಾರ ಮಾಡಿದೆ, ಏನು ಮಾಡಬೇಕು? ಈ ಪ್ರವಚನ ಬಿಡಬೇಕೋ, ಭಜನಾ ಸಂಘವನ್ನು ಬಿಡಬೇಕೋ, ಅಥವಾ ನೇಕಾರಿಕೆ ಕಾಯಕವನ್ನು ಬಿಡಬೇಕೋ ಅನ್ನೋ ಬಹಳ ದೊಡ್ಡ ಪ್ರಸಂಗ ಬಂದುಬಿಡ್ತು. ಆವಾಗ ನನ್ನ ಮನಸ್ಸಿನಲ್ಲಿ ಬಂದ ಭಾವನೆ, ನಾನು ಶ್ರೀಮದ್ ಭಗವದ್ಗೀತೆಯನ್ನು ಅಭ್ಯಾಸ ಮಾಡುವಾಗ ಅಲ್ಲೊಂದು ಶ್ಲೋಕ ನನಗೆ ಬಹಳ ಪರಿಣಾಮ ಮಾಡಿತ್ತು. ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಲ್ಲೇ ಕೃಷ್ಣ ಹೇಳ್ತಾನು, ಯಾರು ನನ್ನನ್ನು ನಂಬಿ ತಮ್ಮ ಸಮಸ್ತ ಸಂಸಾರದ ಭಾರವನ್ನು ನನ್ನ ಮೇಲೆ ಹಾಕಿ ಕುಂತಾಗ ನಿಂತಾಗ ನನ್ನ ಸ್ಮರಣೆ ಮಾಡ್ತಾ ನನ್ನ ಧ್ಯಾನವನ್ನೇ ಮಾಡ್ತಾ ಯಾರು ಬದುಕ್ತಾರೋ ಅವರ ಯೋಗಕ್ಷೇಮ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಅಂತ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದು ನನಗೆ ನೆನಪಾಯಿತು. ಓಹೋ, ಆ ಬಳಿಕ ಕುರಾನದಲ್ಲಿ ಒಂದು ಮಾತು ಬರ್ತದೆ. ಪರಮಾತ್ಮ ಹೇಳ್ತಾನೆ, ಅಲ್ಲಾ ಹೇಳ್ತಾನೆ, ಹಮ್ ಹಮಾರೇ ಖಾಸ್ ಬಂದೋಂ ಕಿ ಜಾನ್ ಕಿ ಮಾಲ್ ಕಿ ಇಜ್ಜತ್ ಕಿ ಆಬರೂ ಕಿ ಹಿಫಾಜತ್ ಕರೆಂಗೆ. ನನ್ನ ಖಾಸ ಭಕ್ತರು ಯಾರದಾರಲ್ಲ, ಉನ್ಕಿ ಜಾನ್ ಕಿ ಅವರ ಪ್ರಾಣದ ರಕ್ಷಣೆ ಮಾಡ್ತನು, ಉನ್ಕೆ ಮಾಲ್ ಕಿ ಅವರ ಸಂಪತ್ತಿನ ರಕ್ಷಣೆ ಮಾಡ್ತನು, ಇಜ್ಜತ್ ಕಿ ಅವರ 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 ಮರ್ಯಾದೆಯ ರಕ್ಷಣೆ ನಾನು ಮಾಡ್ತನು, ಆ ಬರುಕಿ ಹಿಫಾಜತ್ ಹಮ್ ಕರೆಂಗೆ ಅಂದಾಗ, ಹಂಗಾರೆ ಪರಮಾತ್ಮ ಈ ಪರಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನು ಅಂತಂದಾಗ, ನಾನು ಪ್ರವಚನವನ್ನೇ ಮಾಡಬೇಕು, ಭಜನಾ ಮಾಡ್ಕೋತಾನೆ ಹೋಗಬೇಕು, ಈ ಕಾಯಕವನ್ನು ಬಿಡಬೇಕು, ಅದರಿಂದನೇ ನಾನು ಉಪಜೀವನ ಹೊಂದಬೇಕು ಅಂತ ನಿರ್ಣಯ ಮಾಡಿ ತಕ್ಷಣ ಹೋಗಿ ಅವ್ರಿಗೆ ಹೇಳಿದೆ, ಸಾಹುಕಾರ್ರೆ ನಾನು ನಾಳಿಂದ ನಿಮ್ಮ ನೇಕಾರಿಕೆ ಕೆಲಸಕ್ಕೆ ಬರೋಂಗಿಲ್ಲ, ತಾವು ಬೇರೆಯೊಬ್ಬರನ್ನ ನೋಡ್ಕೋರಿ ಅಂತಂದಾಗ ಅವರಿಗೂ ಬಹಳ ಸಂತೋಷ ಆಯಿತು, ಮರಾಯ ನೀ ಹೋಗುವಂತ. ಈ ರೀತಿಯಾಗಿ ಬದುಕಿನಲ್ಲಿ ತಿರುವನ್ನು ತಂದುಕೊಟ್ಟಂಥ ಆ ಮಾಲಕರು ಕೂಡ ನನಗೆ ಗುರುಗಳು. ಆ ಬಳಿಕ ಕಷ್ಟ ಆಯಿತು ಬದುಕಿನೊಳಗೆ, ನಾಲ್ಕಾರು ತಿಂಗಳು ಬಹಳ ಕಷ್ಟ ಆಯಿತು. ಈ ಕಡೆ ನೇಕಾರಿಕೆ ಕಾಯಕ ಬಿಟ್ಟಿದ್ನಿ, ಈ ಕಡೆ ಉಪಜೀವನಕ್ಕೆ ಆಶ್ರಯ ಏನಿರಲಿಲ್ಲ. ಅವರೇನಾದರೂ ಪ್ರವಚನಕ್ಕೆ ಹೋದಾಗ ಭಜನೆಗೆ ಹೋದಾಗ ಕೊಟ್ಟರು ಅಂತಂದ್ರೆ ಅಷ್ಟರೊಳಗೆ ಬದುಕ್ತಿದ್ದೀವಿ, ಅದು ಯಾವಾಗಾರ ಒಂದು ಕಾರ್ಯಕ್ರಮ ಬರ್ತಿದ್ದು. ಕಷ್ಟ ಆಯಿತು ಆದರೂ ಸಹನ ಮಾಡಿಕೊಂಡಿವಿ. ಆ ಸಂದರ್ಭದೊಳಗೆ ನಮ್ಮ ತಾಯಿ ನನಗೆ ಗುರು ಆಗಿ ಬರ್ತಾಳೆ. ಅಪ್ಪ ನೀನು ಮನೆತನದ ಚಿಂತೆ ಮಾಡಬೇಡ, ನಾನು ಶ್ರೀಮಂತರ ಮನೆಗೆ ಹೋಗಿ ಕಸಮುಸುರಿಯಾದರೂ ತೊಳೆದು ಬಳೆದು ನಿನ್ನ ಹೆಂಡತಿಯನ್ನು ನಿನ್ನ ಮಕ್ಕಳನ್ನು ನಾನು ಸಂರಕ್ಷಣೆ ಮಾಡ್ತನು, ನೀನು ನಿಶ್ಚಿಂತನಾಗಿ ಪ್ರವಚನಕ್ಕೆ ಹೋಗು, ಭಜನೆಗಳಿಗೆ ಹೋಗುವಂತ ನನ್ನ ತಾಯಿ ನನಗೆ ಹೇಳಿಕೊಟ್ಲಲ್ಲ. ನನ್ನ ತಾಯಿನೂ ಕೂಡ ನನ್ನ ಪಾಲಿಗೆ ಗುರು. ನಮ್ಮ ತಾಯಿ ಒಂದು ರೀತಿಯಿಂದ ನನಗೆ ಗುರುವಾಗಿ ನಮ್ಮ ಬದುಕಿನಲ್ಲಿ ಬಂದರೆ ನಮ್ಮ ತಂದೆಯವರು ಕೂಡ ಗುರುವಾಗಿ ಬಂದರು. ಅವರು ಬಹಳ ಮುಗ್ಧ ಸ್ವಭಾವದವರು, ಸಾತ್ವಿಕರು, ಹೆಚ್ಚಿಗೆ ಮಾತಾಡ್ತಿರಲಿಲ್ಲ. ಆದರೆ ನಾವು ಪ್ರವಚನ ಮಾಡುವಾಗ ತತ್ವಪದಗಳನ್ನು ಅನ್ನುವಾಗ ಒಬ್ಬ ಸಾಮಾನ್ಯ ಪ್ರೇಕ್ಷಕನಂತೆ ಬಂದು ಕುಳಿತು ಕೇಳಿ ಆನಂದಪಟ್ಟು ನನಗೆ ಪ್ರೋತ್ಸಾಹ ಕೊಡ್ತಿದ್ರಲ್ಲ, ಆನಂದ ಹೊಂತಿದ್ರಲ್ಲ, ನಾಲ್ಕು ಜನರ ಮುಂದೆ ಸಂತೋಷವನ್ನು ವ್ಯಕ್ತ ಮಾಡ್ತಿದ್ರಲ್ಲ, ಅದು ಕೂಡ ನನಗೆ ಒಂದು ಗುರು ರೂಪದೊಳಗೆ ಪ್ರೋತ್ಸಾಹ ಕೊಟ್ಟಂಥವರು ನಮ್ಮ ಪರಮ ಆದರಣೀಯರಾದ ತಂದೆಯವರು. ಆಮೇಲೆ ಶಿಕ್ಷಣದ ದೃಷ್ಟಿಯಿಂದ ನಾನು ಬಹಳ ಏನು ಕಲ್ತಿರಲಿಲ್ಲ. ಉರ್ದು ಸರಿಯಾಗಿ ಮೂರನೇ ಇಯತ್ತಿನೂ ಕೂಡ ನಂದು ಮುಗಿಲಿಲ್ಲ. ಆದರೆ ನಮ್ಮ ಮಹಲಿಂಗಪುರದೊಳಗೆ ಒಂದು MM ಕಟ್ಗಿ ಅವರ ಮನೆಯಲ್ಲಿ ಚಿಂತನೆ ನಡೀತಿತ್ತು. ಆ ಬಳಿಕ ಮಹಲಿಂಗಪ್ಪಣ್ಣ ಢಪಳಾಪುರ ಅವರ ಮನೆಯಲ್ಲಿ ಚಿಂತನೆ ನಡೀತಿತ್ತು. ಆ ಎರಡೂ ಮನೆಯವರು, ಆ ಮನೆಯ ಎಲ್ಲ ಸದಸ್ಯರು ನನಗೆ ಬಹಳ ಪ್ರೋತ್ಸಾಹ ಕೊಡ್ತಿದ್ರು. ಆ ಎರಡೂ ಮನೆತನ ನನ್ನ ಬದುಕಿನೊಳಗೆ ಅಧ್ಯಾತ್ಮ ವಿಶ್ವವಿದ್ಯಾಲಯವಾಗಿ
ಪರಿಣಮಿಸಿ ನಾನು ಚಿಂತನೆ ಮಾಡಬೇಕಾದ ಎಲ್ಲ ವಿಷಯಗಳನ್ನು ಆ ಎರಡು ಮನೆತನದಲ್ಲಿ ಕಂಡುಕೊಂಡೆ. ಹಾಗಾಗಿ ಆ ಎರಡು ಮನೆಗಳು, ಅಲ್ಲೇ ಇರುವಂಥ ಎಲ್ಲ ಸದಸ್ಯರು ಕೂಡ ನನ್ನ ಪಾಲಿಗೆ ಗುರುಸ್ವರೂಪರು. ಅದಾದ ಮೇಲೆ ಈ ನಾವು ತತ್ವ ಪದಗಳನ್ನು ಏನು ಕಲಿತಿದ್ದೀವಲ್ಲ, ಆ ಗುರುಗಳಿಗೆ ಕಾಣಿಕೆ ಕೊಡಲಿಕ್ಕೆ ನಮ್ಮ ಹತ್ತಿರ ದುಡ್ಡು ಇರ್ತಿದ್ದಿಲ್ಲ. ನಾವು ಭಾಳ ಬಡವರು, ಎಲ್ಲ ನನ್ನ ಸ್ನೇಹಿತರು ಬಡವರೇ ಇದ್ದರು. ಆದರೆ ನಮ್ಮ ಕಲಿಯುವ ಒಂದು ಉತ್ಸಾಹವನ್ನು ನೋಡಿ ನಮಗೆ ಪ್ರೋತ್ಸಾಹ ಕೊಟ್ಟವರು, ನಮಗೆ ತತ್ವ ಪದಗಳನ್ನು ಕಲಿಸುವಂಥ ಗುರುಗಳಿಗೆ ತಾವು ಕಾಣಿಕೆ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟವರು ಅಂತಂದರೆ ಕಿರಿಗಟಿಗೆ ಮನೆತನದವರು, ಚೆನ್ನಪ್ಪ ಕಿರಿಗಟಿ ಅಂಥೇಳಿ. ಆ ಬಳಿಕ ಶ್ರಮದ ಕಾಯಕ ಮಾಡುವಂಥ ಪಾತ್ರೋಟ ಮನೆತನದವರು ತಾವು ತಮ್ಮ ದುಡಿಮೆಯ ದುಡ್ಡನ್ನು ನಮ್ಮ ತತ್ವ ಪದಗಳನ್ನು ಕಲಿಸುವಂಥ ಗುರುಗಳಿಗೆ ಕಾಣಿಕೆ ಕೊಟ್ಟು ನಮಗೂ ಪ್ರೋತ್ಸಾಹ ಕೊಡ್ತಿದ್ರಲ್ಲ, ನನ್ನ ಬದುಕಿನೊಳಗೆ ಅವ್ರದ್ದು ಪಾತ್ರ ಭಾಳ ಮುಖ್ಯವಾದದ್ದು, ಅವರು ಕೂಡ ನನ್ನ ಪಾಲಿಗೆ ಗುರುಗಳು ಅಂಥೇಳಿ ಪ್ರತಿದಿನ ಅವರೆಲ್ಲರ ಸ್ಮರಣೆ ಮಾಡ್ತಾ ಬದುಕುವಂಥ ಬದುಕು ನನ್ನದಾಗಿದೆ. ಹಾಗಾಗಿ ಇವತ್ತು ನಾಲ್ಕು ಜನ ನಮ್ಮನ್ನು ಗುರುತಿಸ್ತಿದ್ರೆ ಎಲ್ಲ ಗುರುಗಳೇ ಅದಕ್ಕೆ ಕಾರಣ. ಹಾಗಾಗಿ ಆ ಗುರುಗಳನ್ನಾಗಲಿ, ನನ್ನನ್ನು ಬೆಳೆಸಿದಂಥ ಈ ಕನ್ನಡ ನಾಡಿನ ಜನತೆಯನ್ನಾಗಲಿ, ಈ ನಾಡಿನ ಗುರುಗಳನ್ನಾಗಲಿ, ಪೂಜ್ಯ ಮಹಾಸ್ವಾಮೀಜಿಗಳನ್ನಾಗಲಿ, ಸಂತರನ್ನಾಗಲಿ ನಾನು ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ವಿದ್ವತ್ಪೂರ್ಣ ವೇದಿಕೆಗಳನ್ನು ಕೊಡುವುದರ ಜೊತೆಗೆ, ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡುವುದರ ಜೊತೆಗೆ, ತಮ್ಮ ಜೊತೆಗೆ ಸರಿಸಮಾನವಾಗಿ ಕುಂಡ್ರಿಸಿಕೊಂಡು ನನಗೆ ಪ್ರೋತ್ಸಾಹ ಕೊಟ್ಟಿರುವಂಥ ಈ ನಾಡಿನ ಈ ದೇಶದ ಎಲ್ಲ ಪರಮಾದರಣೀಯ ಪೂಜ್ಯರು ಎಲ್ಲರೂ ನನ್ನ ಪಾಲಿಗೆ ಗುರುಗಳು ಅಂತ ಹೇಳಿ ಅವರಿಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಇವತ್ತು ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶುಕ್ರಿಯ.